ಕೋಲಾರ ಜಿಲ್ಲಾ ಪ್ರಗತಿಪರ ಮಹಿಳಾ ಸಂಘಟನೆಗಳ ಒಕ್ಕೂಟದ ಪರವಾಗಿ ನಾನು ಕೇಳ್ಕೊಳ್ಳೋದು ಏನಂದರೆ, ದಿನಾಂಕ 18/1/2023 ನಮಗೆ ಸುದಿನ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ನಮ್ಮ ಬಗ್ಗೆ ಧ್ವನಿ ಎತ್ತುತ್ತಾ ಇರುವಂಥ ಚೆನ್ನೈನ ಜಸ್ಟಿಸ್ ಚಂದ್ರೂರವರು ನನ್ನ ಧ್ವನಿ ಕೇಳಿ ಅಂತ, ನನ್ನ ದೂರು ಕೇಳಿ ಅಂತ ಹೇಳಿಬಿಟ್ಟು ಒಂದು ಪುಸ್ತಕ ಬರೆದಿದ್ದಾರೆ. ಅದು ಮಹಿಳೆಯರ ಬಗ್ಗೆ. ಮಹಿಳೆಯರು ನ್ಯಾಯಕ್ಕಾಗಿ ನ್ಯಾಯಾಲಯದ ಕದ ತಟ್ಟಿದಾಗ ಅವರಿಗೆ ಯಾವ ರೀತಿ ಎಲ್ಲ ತೊಂದರೆಗಳಾಯಿತು, ಮತ್ತು ಅವರು ಅದರಲ್ಲಿ ಹೇಗೆ ಜಡ್ಜ್ಮೆಂಟ್ ತೊಗೊಳ್ಳೋದಕ್ಕೆ, ಅವ್ರ ನ್ಯಾಯ ಪಡೆಯೋದಕ್ಕೆ ಕಷ್ಟಪಟ್ಟರು ಅನ್ನೋ ಒಂದು 20 ಜಡ್ಜ್ಮೆಂಟ್ಗಳ ಕಥನಗಳನ್ನು ಅವರು ಒಂದು ಪುಸ್ತಕವನ್ನಾಗಿ ತೆಗೆದುಕೊಂಡು ಬಂದಿದ್ದಾರೆ. ಆ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ನಮ್ಮ ಕೋಲಾರದಲ್ಲಿ ನಡೀತಾ ಇದೆ ಅಂತಂದರೆ, ನಿಜವಾಗೂ ನಾವೆಲ್ಲ ಬಹಳ ಪುಣ್ಯ ಮಾಡ್ತಿರೋ ಅಂತ ಹೇಳಬೇಕು. ಯಾಕಂತಂದರೆ, ಹೆಣ್ಮಕ್ಳ ದೂರು ನಾವು ಸಣ್ಣ ಒಂದು ಸ್ಟೇಷನ್ಗೆ ಹೋದ್ರೇ ನಮಗೆ ನ್ಯಾಯ ಸಿಗುತ್ತೆ ಅನ್ನೋದು ಬಹಳ ಕಷ್ಟ. ಅಂಥ ಸಮಯದಲ್ಲಿ ನಮಗೆ ನ್ಯಾಯಾಲಯದ ಕದ ತಟ್ಟಿದಾಗ ಅಂದರೆ, ತುಂಬ ಹೆಣ್ಮಕ್ಳು ಹೊರಗಡೆ ಬಂದು ನ್ಯಾಯಾಲಯಕ್ಕೆ ಹೋಗೋದು ಅಂತಂದರೆ ಅದು ಬಹಳ ಒಂದು ವಿಶೇಷ, ಅಂತ ಈಸಿಯಾಗಿ ಹೋಗೋದಲ್ಲ. ಆದರೆ ಆ ಥರ ಕದ ತಟ್ಟಿದಾಗ ಅವ್ರಿಗೆ ಯಾವ ರೀತಿ ನ್ಯಾಯ ಸಿಕ್ಕಿದೆ ಅನ್ನೋದನ್ನು ಓದಿದ್ರೆ, ಆ ಪುಸ್ತಕ ನೋಡಿದ್ರೆ ತುಂಬ ಹೆಣ್ಮಕ್ಳಿಗೆ ಧೈರ್ಯ ಸಿಕ್ಕಿ ಆ ಹೆಣ್ಮಕ್ಳು ನಿಜವಾಗೂ ಅವ್ರಿಗೆ ಬೇಕಾಗಿರೋ ನ್ಯಾಯನ ಪಡೆಯೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳ್ತಾ, ಈ ಒಂದು ಸದಾವಕಾಶನ ನಾವ್ಯಾರೂ ಎಲ್ಲ ಮಹಿಳೆಯರು ಹೆಚ್ಚೆಚ್ಚಾಗಿ ಬಂದು ಭಾಗವಹಿಸಿ ಆ ಪುಸ್ತಕದಲ್ಲಿರೋ ಆ ಕಥನಗಳನ್ನು ಓದಿ ಧೈರ್ಯ ತಗೊಂಡಾಗ ನಿಜವಾಗೂ ಸಮಾನತೆ ಅಂತ ಹೇಳಿ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ ಏನೂ ಸಿಕ್ಕಿಲ್ಲ ನಮಗೆ ಇದ್ರವರೆಗೂ. ಸಮಾನತೆ ಆಗ್ಬೋದು, ಸುರಕ್ಷೆ ಆಗ್ಬೋದು, ಒಂದು ಪ್ರತಿಷ್ಠಿತವಾದ ಯಾವುದೇ ರೀತಿ ಒಂದು ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ಮುಂದಕ್ಕೆ ಬಿಡ್ತಾ ಇಲ್ಲ. ಭಯಾನಕವಾಗಿ ನಮ್ಮನ್ನು ಅತ್ಯಾಚಾರ, ವೇಶ್ಯಾವಾಟಿಕೆ, ಇಂಥ ಒಂದೆಲ್ಲ ಬಾಲ್ಯ ವಿವಾಹ, ಪೋಕ್ಸೋ ಕಾಯ್ದೆಗಳು ಇಂಥದ್ದೆಲ್ಲ ನಡೆದು ನಮ್ಮನ್ನು ತುಳಿದು ಹಾಕ್ತಾ ಇದ್ದಾರೆ. ಅಂಥ ಒಂದು ಸಮಯದಲ್ಲಿ ನಮಗೆ ಧೈರ್ಯ ಕೊಟ್ಟು ನಾವು ಎದ್ದು ನಿಲ್ಬೋದು, ನಾವು ಕದ ತಟ್ಬೋದು ನ್ಯಾಯಾಲಯದ ಕದ, ನಿಜವಾಗ್ಲೂ ನಮಗೆ ನ್ಯಾಯ ಸಿಗುತ್ತೆ ಅಂತ ತೋರಿಸ್ಕೊಟ್ಟಿರುವಂಥ ನಮ್ಮ ಜಸ್ಟಿಸ್ ಚಂದ್ರೂರವರ ಪುಸ್ತಕ, ಮತ್ತು ಅದನ್ನು ಬಿಡುಗಡೆ ಮಾಡೋದಕ್ಕೆ ಅಂತಲೇ ನಮ್ಮ ಕರ್ನಾಟಕದ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೂಡ ಬರ್ತಾ ಇದ್ದಾರೆ. ಇಂಥ ಮಹಾನ್ ವ್ಯಕ್ತಿಗಳು ಬಂದಾಗ ನಾವು ಈ ಸದುಪಯೋಗ ಪಡಿಸ್ಕೊಂಡು ಈ ಸುಸೇಮೆಯನ್ನು ನಾವು ಪಡ್ಕೊಳ್ಬೇಕು ಅಂತ ಹೇಳ್ತಾ, ನನ್ನ ಎಲ್ಲ ಕೋಲಾರದ ಮಹಿಳೆಯರಲ್ಲಿ ನನ್ನ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಖಂಡಿತ ಬನ್ನಿ, ನಮ್ಮ ಒಕ್ಕೂಟದ ಜೊತೆ ಎಲ್ಲ ಮಹಿಳೆಯರು ಬಂದು ಈ ಒಂದು ಸುಸಮಯನ ಸಾರ್ಥಕಪಡಿಸ್ಕೊಳ್ಳಿ ಅಂತ ಹೇಳ್ತಾ, ನನ್ನ ದೂರು ಕೇಳಿ ಅನ್ನೋ ಅಂತ ಮಹಿಳೆಯರ ಒಂದು ಕಥನಗಳು ಏನಿದೆ ಅದನ್ನು ಕೇಳಿ ಆ ಪುಸ್ತಕನ ಓದಿ ಅಂತ ಹೇಳ್ತಾ, ಚಂದ್ರೂರವ್ರಿಗೂ ಮತ್ತು ಜಸ್ಟಿಸ್ ನಾಗಮೋಹನ್ ದಾಸರವ್ರಿಗೂ ಮತ್ತು ಹಿರಿಯರು ಯಾರೆಲ್ಲ ಗಣ್ಯರು ಬರ್ತಾ ಇದ್ದಾರೆ ಅವ್ರಿಗೆಲ್ಲ ಸ್ವಾಗತ ಕೋರೋಣ. ನಮ್ಮ ಕೋಲಾರದ ಚಿನ್ನದ ನಾಡಿನಲ್ಲಿ ಇಂತಹ ಒಂದು ಚಿನ್ನದ ಪುಸ್ತಕಗಳು ಮುಂದೆ ಬರಲಿ ಅಂತ ಕೇಳ್ತಾ ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ನಾನು ಸ್ವಾಗತಿಸ್ತೀನಿ.